ದೀಪಾವಳಿ ಪೂಜೆ ಎರಡು ಸಾವಿರದ ಇಪ್ಪತ್ತ್ಮೂರು ದಿನಾಂಕ ಪೂಜೆ ಮುಹೂರ್ತ ಮತ್ತು ಸಮಯ ದೀಪಾವಳಿಯ ದಿನದಂದು ಮಾಡುವ ಲಕ್ಷ್ಮೀ ಪೂಜೆಯನ್ನು ದೀಪಾವಳಿ ಪೂಜೆ ಎಂದು ಕರೆಯುತ್ತಾರೆ ಇದು ಪ್ರತಿ ಹಿಂದೂ ಮನೆಗಳಲ್ಲಿ ನಡೆಸುವ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ ಸಂಜೆಯ ವೇಳೆ ಮನೆಯಲ್ಲಿರುವವರನ್ನು ಆಶೀರ್ವದಿಸಲು ಲಕ್ಷ್ಮೀದೇವಿಯನ್ನು ಮನೆಯೊಳಗೆ ಆಹ್ವಾನಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯನ್ನು ಪೂಜಿಸಲಾಗುತ್ತದೆ ಪರಿಣಾಮವಾಗಿ ಪೂಜೆಯನ್ನು ಅತ್ಯಂತ ಸಂತೋಷವಾಗಿ ಮತ್ತು ಸಮರ್ಪಣೆಯೊಂದಿಗೆ ನಡೆಸಲಾಗುತ್ತದೆ ದೇವಿಯು ಸ್ಥಳೀಯರ ಜೀವನವನ್ನು ಸಮೃದ್ಧಿ ಸಂಪತ್ತು ಮತ್ತು ಶಾಂತಿಯೊಂದಿಗೆ ಹೆಚ್ಚಿಸುತ್ತಾಳೆ ಇಡೀ ಭಾರತವು ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷ ಮತ್ತು ಸಂಭ್ರಮದಿಂದ ಆಚರಿಸುತ್ತದೆ ಈ ದಿನದಂದು ಜನರು ಒಟ್ಟುಗೂಡುತ್ತಾರೆ ಆಹಾರವನ್ನು ಹಂಚಿಕೊಳ್ಳುತ್ತಾರೆ ಮತ್ತು ಸಂತೋಷಪಡುತ್ತಾರೆ ಕೆಡುಕಿನ ಮೇಲೆ ಒಳ್ಳೆಯದು ಮತ್ತು ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಸಂಕೇತಿಸಲು ಇಡೀ ಮನೆಯಾದ್ಯಂತ ಎಣ್ಣೆಯ ದೀಪಗಳನ್ನು ಬೆಳಗಿಸಲಾಗುತ್ತದೆ ಈ ವಿಡಿಯೋದಲ್ಲಿ ನೀವು ಪೂಜೆ ಎರಡು ಸಾವಿರದ ಇಪ್ಪತ್ತ್ಮೂರು ದಿನಾಂಕ ಪೂಜೆ ಮುಹೂರ್ತ ಸಾಮಗ್ರಿ ಮತ್ತು ಮಂತ್ರಗಳ ಬಗ್ಗೆ ಕಲಿಯುವಿರಿ ಪೂಜೆ ಶುಭ ಮುಹೂರ್ತ ಪೂಜೆ ದಿನಾಂಕ ವಾರ ಭಾನುವಾರ ಪೂಜೆಯ ಮುಹೂರ್ತ ಐದು ನಲವತ್ತು ಸಂಜೆ ಪ್ರದೋಷಕಾಲ ಐದು ಮೂವತ್ತು ಸಂಜೆ ಋಷಭಕಾಲ ಐದು ನಲವತ್ತು ಸಂಜೆ ಅಮಾವಾಸ್ಯೆ ತಿಥಿ ಪ್ರಾರಂಭವಾಗುವುದು ನವೆಂಬರ್ ಹನ್ನೆರಡು ಅಮವಾಸ್ಯೆ ತಿಥಿ ಮುಕ್ತಾಯವಾಗುವುದು ನವೆಂಬರ್ ಹದಿಮೂರು ಸೂಚನೆ ಅನೇಕ ಹಿಂದುಗಳ ಪ್ರಕಾರ ಪ್ರದೋಷ ಕಾಲವು ದೀಪಾವಳಿ ಪೂಜೆಯನ್ನು ಮಾಡಲು ಅತ್ಯಂತ ಅದೃಷ್ಟದ ಸಮಯವಾಗಿದೆ ಲಕ್ಷ್ಮೀ ಪೂಜೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮಹತ್ವ ತಾಯಿ ಲಕ್ಷ್ಮೀದೇವಿಯು ಸಂಪತ್ತು ಮತ್ತು ಯಶಸ್ಸಿನ ಪ್ರತಿನಿಧಿಯಾಗಿದ್ದಾಳೆ ಆಕೆಯ ಸಾಧನೆಗಳು ಸಂಪತ್ತು ಮತ್ತು ಆನಂದದಾಯಕ ಗುಣಲಕ್ಷಣಗಳಿಗಾಗಿ ಅವಳು ಹಿಂದೂ ಧರ್ಮದಲ್ಲಿ ಪೂಜಿಸಲ್ಪಟ್ಟಿದ್ದಾಳೆ ತಾಯಿ ಲಕ್ಷ್ಮೀದೇವಿಯು ಆಧ್ಯಾತ್ಮಿಕವಾಗಿ ಮುನ್ನಡೆಯಲು ಜನರ ಸಮಸ್ಯೆಗಳನ್ನು ನಿವಾರಿಸುತ್ತಾಳೆ ಎಂದು ಹಿಂದೂ ಧರ್ಮದವರು ನಂಬಿರುತ್ತಾರೆ ಅದೃಷ್ಟ ಮತ್ತು ಬುದ್ಧಿವಂತಿಕೆಯನ್ನು ಸಂಕೇತಿಸಲು ದೀಪಾವಳಿ ಅಥವಾ ದೀಪಾವಳಿ ಎಂದು ಲಕ್ಷ್ಮೀ ದೇವತೆಯನ್ನು ಮತ್ತು ಗಣೇಶನನ್ನು ಒಟ್ಟಿಗೆ ಪೂಜಿಸಲಾಗುತ್ತದೆ ಭಗವಾನ್ ಗಣೇಶನನ್ನು ದುಷ್ಟಶಕ್ತಿಗಳು ಮತ್ತು ಅಡೆತಡೆಗಳನ್ನು ಸೋಲಿಸುವವ ಎಂದು ಪೂಜಿಸಲಾಗುತ್ತದೆ ಅವನು ತನ್ನ ಭಕ್ತರ ಮೇಲೆ ಸಾಧನೆ ಮತ್ತು ಬುದ್ಧಿವಂತಿಕೆಯನ್ನು ಅನುಗ್ರಹಿಸುವ ಕಲಿಕೆ ಮತ್ತು ಶಿಕ್ಷಣದ ದೇವತೆ ತಾಯಿ ಲಕ್ಷ್ಮೀ ದೇವಿಯನ್ನು ತೃಪ್ತಿಪಡಿಸುವ ಸಲುವಾಗಿ ದೀಪಾವಳಿ ಪೂಜೆಯನ್ನು ಮಾಡಲಾಗುತ್ತದೆ ದೀಪಾವಳಿಯ ಶುಭ ದಿನದಂದು ಜನರು ತಾಯಿ ಧನಲಕ್ಷ್ಮಿ ಪೂಜೆಯನ್ನು ಮಾಡುತ್ತಾರೆ ಏಕೆಂದರೆ ಸಂಪತ್ತು ನಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ಪಾಲನೆಯ ನಿರ್ಣಾಯಕ ಅಂಶವಾಗಿದೆ ಈ ಸಂದರ್ಭದಲ್ಲಿ ಹಣವು ಸಂಪತ್ತಿನ ವ್ಯಾಖ್ಯಾನವಲ್ಲ ಇದು ಸಾಮರ್ಥ್ಯಗಳು ಪ್ರತಿಭೆಗಳು ಮತ್ತು ಉತ್ತಮ ಕರ್ಮಗಳ ಸಂಪತ್ತನ್ನು ಅನುಸರಿಸುವುದನ್ನು ಒಳಗೊಳ್ಳುತ್ತದೆ ಜೊತೆಗೆ ತಾಯಿ ಲಕ್ಷ್ಮೀದೇವಿಯ ಆರಾಧನೆಯು ಜೀವನದ ಅಂತಿಮ ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಧನಲಕ್ಷ್ಮಿ ಎಂದು ಕರೆಯಲ್ಪಡುವ ದೇವಿಯು ನಮ್ಮನ್ನು ಮೂಲಗಳೊಂದಿಗೆ ಸಂಪರ್ಕಿಸುತ್ತಾಳೆ ಮತ್ತು ನಮಗೆ ಶಾಂತಿ ಮತ್ತು ಕರುಣೆಯನ್ನು ಅನುಗ್ರಹಿಸುತ್ತಾಳೆ ಸೂರ್ಯಾಸ್ತದ ನಂತರ ಪ್ರಾರಂಭವಾಗುವ ಪ್ರದೋಷ ಕಾಲದಲ್ಲಿ ದೀಪಾವಳಿ ಪೂಜೆಯನ್ನು ಆದರ್ಶಪ್ರಾಯವಾಗಿ ಮಾಡಬೇಕು ಪ್ರದೋಷಕಾಲದ ಅಂದಾಜು ಅವಧಿ ಎರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷಗಳು ದೀಪಾವಳಿ ಅಥವಾ ಧನಲಕ್ಷ್ಮಿ ಪೂಜೆ ಸ್ಥಿರಲಗ್ನದ ಈ ಕಾಲದ ಆಳ್ವಿಕೆಯು ಸೂಕ್ತ ಕ್ಷಣವಾಗಿದೆ ಸ್ಥಿರಲಗ್ನದ ಸಮಯದಲ್ಲಿ ನೀವು ದೀಪಾವಳಿ ಪೂಜೆಯನ್ನು ಮಾಡಿದರೆ ತಾಯಿ ಶ್ರೀ ಧನಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ಎಂದು ಸೂಚಿಸಲಾಗಿದೆ ದೀಪಾವಳಿ ಪೂಜೆ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಿ ಮತ್ತು ಆಚರಣೆಗಳು ದೀಪಾವಳಿ ಪೂಜೆಯ ಶುಭ ದಿನದಂದು ಗಣಪತಿ ಮತ್ತು ದೇವಿಯನ್ನು ಪೂಜಿಸಲಾಗುತ್ತದೆ ಅವರೋಹಣ ಮಾಡಿದ ನಂತರ ತಾಯಿ ದೇವಿಯು ಭೂಮಿಯ ಮೇಲಿನ ಪ್ರತಿಯೊಂದು ಮನೆಗೆ ಭೇಟಿ ನೀಡುತ್ತಾಳೆ ಎಂದು ಪುರಾಣಗಳು ಹೇಳುತ್ತವೆ ತಾಯಿ ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು ಮತ್ತು ಅವಳ ಕೃಪೆಗೆ ಪಾತ್ರರಾಗಲು ಈ ಸಮಯದಲ್ಲಿ ಮನೆಯನ್ನು ಅರಿಶಿಣ ಮತ್ತು ಗೋಮೂತ್ರ ನೀರಿನಲ್ಲಿ ಬೆರೆಸಿ ಚೆನ್ನಾಗಿ ಸ್ವಚ್ಛಗೊಳಿಸಬೇಕು ಮತ್ತು ಪೂಜಾ ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸಬೇಕು ದೀಪಾವಳಿ ಪೂಜೆಯನ್ನು ಆಚರಿಸುವಾಗ ಈ ಕೆಳಗಿನ ವಿಧಿಗಳನ್ನು ಆಚರಿಸಬೇಕು ದೀಪಾವಳಿ ಪೂಜೆ ಮಾಡಿದರೆ ಹಬ್ಬಕ್ಕೆ ಸ್ವಚ್ಛತೆ ಅತ್ಯಗತ್ಯ ನೀವು ನಿಮ್ಮ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು ಮತ್ತು ಗಂಗಾಜಲವನ್ನು ಸಿಂಪಡಿಸಬೇಕು ಹೆಚ್ಚುವರಿಯಾಗಿ ಮನೆಯನ್ನು ಅಲಂಕರಿಸಲು ರಂಗೋಲಿ ಮತ್ತು ಮಣ್ಣಿನ ದೀಪಗಳನ್ನು ಹೆಚ್ಚಾಗಿ ಬಳಸಿ ನಿಮ್ಮ ಪೂಜಾ ಕೋಣೆಯಲ್ಲಿ ಮಂಟಪ ಅಥವಾ ಮಣೆಯ ಮೇಲೆ ಕಡುಗೆಂಪು ಹತ್ತಿ ಬಟ್ಟೆಯನ್ನು ಹರಡಿ ಅದರ ಮಧ್ಯದಲ್ಲಿ ಅಕ್ಕಿ ಹಾಕಿ ಅಕ್ಕಿ ಮಧ್ಯದಲ್ಲಿ ಬೆಳ್ಳಿ ಅಥವಾ ಕಂಚಿನ ಕಳಶವನ್ನು ಇರಿಸಿ ಮತ್ತು ಅದನ್ನು ಎಪ್ಪತ್ತೈದು ಪರ್ಸೆಂಟ್ ನೀರಿನಿಂದ ತುಂಬಿಸಿ ಕಲಶಕ್ಕೆ ಒಂದು ನಾಣ್ಯ ಹೂವು ಅಕ್ಷತೆ ಅಡಿಕೆ ಕಳಶದ ನೀರಿನೊಳಗೆ ಸೇರಿಸಿ ಮತ್ತು ಐದು ವಿಳ್ಯದೆಲೆ ವೃತ್ತಾಕಾರದಲ್ಲಿ ಜೋಡಿಸಿ ಕಲಶದ ಹಿಂದೆ ಲಕ್ಷ್ಮೀದೇವಿಯ ಚಿತ್ರಪಟವನ್ನು ಜೋಡಿಸಿ ಮತ್ತು ಕಲಶದ ಬಲಭಾಗದಲ್ಲಿ ಗಣೇಶನ ಪ್ರತಿಮೆ ಅಥವಾ ಚಿತ್ರಪಟವನ್ನು ನೈಋತ್ಯಕ್ಕೆ ಮುಖ ಮಾಡಿ ಜೋಡಿಸಿ ಒಂದು ಬೆಳ್ಳಿ ಅಥವಾ ತಾಮ್ರ ಇತ್ತಾಳೆ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರಲ್ಲಿ ಅರಿಶಿಣದ ಪುಡಿಯಿಂದ ಕಮಲವನ್ನು ರಚಿಸಿ ಸ್ವಲ್ಪ ಹಣವನ್ನು ಸೇರಿಸಿ ಅದನ್ನು ವಿಗ್ರಹದ ಅಥವಾ ಕಳಶದ ಮುಂದೆ ಇರಿಸಿ ಕಳಶದ ಮುಂದೆ ನಿಮ್ಮ ಲೆಕ್ಕಪತ್ರ ಕೈಪಿಡಿ ಹಣ ಮತ್ತು ಲೆಕ್ಕಾಚಾರಕ್ಕೆ ಸಂಬಂಧಿಸಿದ ಇತರ ವಸ್ತುಗಳನ್ನು ಇರಿಸಿ ದೇವರ ಪ್ರತಿಮೆಗಳಿಗೆ ಅರಿಶಿಣ ಕುಂಕುಮ ಗಂಧ ಪುಷ್ಪಗಳು ಅಕ್ಷತೆ ಮತ್ತು ಹೂವುಗಳಿಂದ ಅಲಂಕರಿಸಿ ದೀಪವನ್ನು ಬೆಳಗಿಸಿ ಮತ್ತು ಧೂಪ ಆರತಿಗಳನ್ನು ಬೆಳಗಿಸಿ ಪ್ರಾರ್ಥನೆ ಮಾಡಲು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಅಂಗೈಯಲ್ಲಿ ಹೂವುಗಳನ್ನು ಹಿಡಿದುಕೊಂಡು ಪೂಜಾ ಮಂತ್ರವನ್ನು ಪಠಿಸಿ ನೀವು ದೀಪಾವಳಿ ಪೂಜೆ ಮಂತ್ರವನ್ನು ಪುನರಾವರ್ತಿಸಿದಂತೆ ಪ್ರಾರ್ಥನೆಯ ಸ್ಥಾನದಲ್ಲಿ ನಿಮ್ಮ ಕೈಗಳನ್ನು ಜೋಡಿಸಿ ನೀವು ಪ್ರಾರ್ಥನೆ ಮಾಡಿದ ನಂತರ ನೀವು ಹಿಡಿದಿರುವ ಹೂವನ್ನು ಗಣೇಶ ಮತ್ತು ತಾಯಿ ಲಕ್ಷ್ಮೀದೇವಿಗೆ ಅರ್ಪಿಸಿ ಲಕ್ಷ್ಮೀ ಮೂರ್ತಿ ಮತ್ತು ಗಣೇಶನ ಮೂರ್ತಿ ಇದ್ದರೆ ಅದಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ನಂತರ ನೀರಿನಿಂದ ಸ್ವಚ್ಛಗೊಳಿಸಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಧೂಪ ಆರತಿಯನ್ನು ಅರ್ಪಿಸಬೇಕು ಬಾಳೆಹಣ್ಣು ತೆಂಗಿನಕಾಯಿ ಪಂಚಫಲಗಳನ್ನು ಅರ್ಪಿಸಿ ತಾಂಬೂಲ ದಕ್ಷಿಣೆಯನ್ನು ಅರ್ಪಿಸಬೇಕು ಒಂದು ತಟ್ಟೆಯಲ್ಲಿ ಅಕ್ಕಿ ಹರಡಿ ಅದರ ಮೇಲೆ ಮಣ್ಣಿನ ದೀಪಗಳನ್ನು ಹಚ್ಚಿ ಗಂಟೆ ಬಾರಿಸಿ ದೇವರಿಗೆ ಆರತಿಯನ್ನು ಮಾಡಬೇಕು ನಂತರ ನೈವೇದ್ಯವನ್ನು ಎಲ್ಲರಿಗೂ ಹಂಚಿ ನೀವು ಸ್ವೀಕರಿಸಿ ದೀಪಾವಳಿ ಪೂಜೆ ಮಂತ್ರಗಳು ದೀಪಾವಳಿ ಪೂಜೆಯ ಸಮಯದಲ್ಲಿ ತಾಯಿ ಲಕ್ಷ್ಮೀದೇವಿಗೆ ಈ ಕೆಳಗಿನ ಮಂತ್ರಗಳನ್ನು ಪಠಿಸಿ ಓಂ ಶ್ರೀ ಮಹಾಲಕ್ಷ್ಮೇ ನಮಃ ಆರ್ಥಿಕ ಪ್ರಯೋಜನಗಳಿಗಾಗಿ ಓಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೇ ನಮಃ ಒಟ್ಟಾರೆ ಸಮೃದ್ಧಿಗಾಗಿ ಓಂ ಶ್ರೀಂ ಶ್ರೀ ಏ ನಮಃ ಹೆಚ್ಚು ಸಂತೋಷಕ್ಕಾಗಿ ಓಂ ಮಹಾದೇವೇ ಚಿದ್ಮೇ ವಿಷ್ಣುಪತ್ನೈ ಚ ತನ್ನೋ ತನ್ನೋಲಕ್ಷ್ಮೀ ಪ್ರಚೋದಯ ಒಟ್ಟಾರೆ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಈ ಮಂತ್ರವನ್ನು ಪಠಿಸಲು ಜಪಮಾಲೆಯನ್ನು ಬಳಸಿ ನೂರ ಎಂಟು ಬಾರಿ ಅಥವಾ ಅದಕ್ಕಿಂತ ಹೆಚ್ಚು ಪಠಿಸಲು ಪ್ರಯತ್ನಿಸಿ ಲಕ್ಷ್ಮೀ ಪೂಜೆಗೆ ಶುಭ ಮುಹೂರ್ತ ಸಂಜೆ ಐದು ಮೂವತ್ತರಿಂದ ಎಂಟು ಎಂಟರ ಒಳಗೆ ಮುಗಿಸಬೇಕು ಇದು ಪ್ರದೋಷಕಾಲ ಸಂಜೆ ಐದು ನಲವತ್ತೈದರಿಂದ ಏಳು ಮೂವತ್ತೈದರವರೆಗೆ ವೃಷಭಕಾಲ ಅಮಾವಾಸ್ಯೆ ತಿಥಿ ನವೆಂಬರ್ ಹನ್ನೆರಡರಂದು ಮಧ್ಯಾಹ್ನ ಎರಡು ನಲವತ್ತೈದರಿಂದ ನವೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮಧ್ಯಾಹ್ನ ಎರಡು ಐವತ್ತೈದರವರೆಗೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು